ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಕ್ಷೇತ್ರ ದೇವನೂರು ಶ್ರೀಮನ್ ನಿರಂಜನ ಗುರುಮಲ್ಲೇಶ್ವರರ ಜೀವನ ದರ್ಶನ ಅಧ್ಯಾಯ 24 ಸಂಚಿಕೆ 25 ಪಂಚಲಿಂಗ ದರ್ಶನ. ತಿರುಮ ಕೂಡಲು ನರಸೀಪುರದ ಬಳಿಯಿರುವ ಬಿನಕನ ಹಳ್ಳಿಯ ಮಹಾಲಿಂಗಪ್ಪನು ಗುರುಭಕ್ತನು, ಶಿವನಿಷ್ಠ ಬಲ್ಲಿದನು. ಗುರುಮಲ್ಲೇಶ್ವರರನ್ನು ಮೈಸೂರಿನ ಮಹಾಲಿಂಗೇಶ್ವರ ಮಠದಲ್ಲಿದ್ದಾಗಿನಿಂದಲೂ ಬಲ್ಲವನಾಗಿದ್ದ. ಗುರುಗಳ ಅಖಂಡ ತೇಜಸ್ಸಿನ ಮೇರು ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದ ಅವನು ಗುರುಮಲ್ಲೇಶ್ವರರಲ್ಲಿ ಅಪಾರವಾದ ಭಕ್ತಿಯನ್ನು ಹಿರಿಸಿದ್ದ. ಗುರುಗಳು ಅಕ್ಕಪಕ್ಕದ ಹಳ್ಳಿಗಳಿಗೆ ಬಂದ ವಿಚಾರವನ್ನು ತಿಳಿದು ಗುರುಗಳ ದರ್ಶನಾಶೀರ್ವಾದವನ್ನು ಪಡೆದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದನು. ಶಿವಭಕ್ತಿ ನಿಷ್ಠೆಯುಳ್ಳ ಇವನು ಎಷ್ಟೋ ವರ್ಷಗಳಿಗೊಮ್ಮೆ ನಡೆಯುವ ತಲಕಾಡಿನ ಪಂಚಲಿಂಗ ದರ್ಶನಕ್ಕೆ ಸಂಸಾರ ಸಮೇತವಾಗಿ ಹೋಗಿ ಬರಬೇಕೆಂಬ ಅಪೇಕ್ಷೆ ಬಹಳವಾಗಿ ಇಟ್ಟುಕೊಂಡಿದ್ದ. ಕಾರಣ ಆ ದೇವಸ್ಥಾನಗಳು ಸಂಪೂರ್ಣವಾಗಿ ಮರಳಿನಿಂದ ಮುಚ್ಚಿ ಹೋಗುತ್ತಿದ್ದವು. ಆದ್ದರಿಂದ ಅವುಗಳ ದರ್ಶನ ಅಪರೂಪವಾಗಿತ್ತು. ಒಮ್ಮೆ ನಡೆಯುತ್ತಿದ್ದ ಪಂಚಲಿಂಗ ದರ್ಶನಕ್ಕೆ ಸಂಸಾರ ಸಮೇತವಾಗಿ ಗಾಡಿ ಕಟ್ಟಿಕೊಂಡು ಹಿರಿಯೂರಿನ ಮಾರ್ಗವಾಗಿ ಹೊರಟನು. ಮರದ ಗಾಡಿಯು ದಡದಡ ಸದ್ದು ಮಾಡುತ್ತಾ ತಲಕಾಡಿನ ಹಾದಿ ಹಿಡಿಯಿತು. ಇದೇ ಸಂದರ್ಭಕ್ಕೆ ಹಿರಿಯೂರಿನ ಭಕ್ತರ ಮನೆಗೆ ಗುರುಮಲ್ಲೇಶ್ವರರು ಬಂದಿದ್ದರು. ದಾರಿಯಲ್ಲಿ ಬರುವಾಗ ಹಿರಿಯೂರಿಗೆ ಗುರುಗಳು ಬಂದ ವಿಚಾರವನ್ನು ಪರಿಚಯವಿದ್ದ ಭಕ್ತನಿಂದ ತಿಳಿದ ಮಹಾಲಿಂಗಪ್ಪನು ಮೊದಲು ಗುರುಗಳ ದರ್ಶನ ಮಾಡಿ ಆಮೇಲೆ ತಲಕಾಡಿಗೆ ಹೋದರಾಯಿತೆಂದು ಹಿರಿಯೂರಿನತ್ತ ಸಾಗಿದ. ಗುರುಗಳು ಉಳಿದುಕೊಂಡಿರುವ ಮನೆಯತ್ತ ಧಾವಿಸಿ ಬಂದ. ಆ ಮನೆಯವರು ಮಹಾಲಿಂಗಪ್ಪ ಮತ್ತು ಅವರ ಕುಟುಂಬದವರನ್ನು ಬರಮಾಡಿಕೊಂಡು ಕುಶಲೋಪಚಾರವನ್ನು ವಿಚಾರಿಸುತ್ತಾ ಗುರುಗಳು ಇದ್ದ ಜಾಗಕ್ಕೆ ಕರೆದುಕೊಂಡು ಬಂದರು. ಗುರುಗಳನ್ನು ಕಂಡ ಅವರು ಭಕ್ತಿಯಿಂದ ಪಾದಕ್ಕೆ ಅಣೆಹಚ್ಚಿ ನಮಸ್ಕರಿಸಿ ನಿಂತರು. ಎಲ್ಲವನ್ನು ಅರಿತ ಗುರುಗಳು, ಮಹಾಲಿಂಗಪ್ಪ ಕುಟುಂಬ ಸಮೇತ ಪಂಚಲಿಂಗ ದರ್ಶನಕ್ಕೆ ಹೊರಟಂತೆ ಕಾಣುತ್ತಿದೆ. ಹೌದು ಬುದ್ಧಿ, ಬಹಳ ವರ್ಷಗಳಿಗೊಮ್ಮೆ ನಡೆಯುವ ಪಂಚಲಿಂಗ ದರ್ಶನಕ್ಕೆ ಹೋಗಬೇಕೆಂಬ ಅಪೇಕ್ಷೆ ಇತ್ತು. ಅದಕ್ಕಾಗಿ ಹೋಗಿ ಬರೋಣವೆಂದು ಹೊರಟಿದ್ದೇವೆ. ಬಹಳ ಸಂತೋಷದ ವಿಚಾರ. ಆದರೆ ಕೊರಳಲ್ಲಿ ಕಟ್ಟಿದ ಲಿಂಗವನ್ನು ತೆಗೆದಿಲ್ಲವಲ್ಲ ಬುದ್ಧಿ? ಕೊರಳಲ್ಲಿ ಕಟ್ಟಿದ ಲಿಂಗ ತೆಗೆಯಬಾರದೆಂದು ನನಗೆ ಲಿಂಗ ಕೊಟ್ಟ ಗುರುಗಳು ಹೇಳಿದ್ದಾರೆ. ಮಹಾಲಿಂಗಪ್ಪ, ಅದೇ ರೀತಿ ಲಿಂಗ ಕಟ್ಟಿಕೊಂಡು ಸ್ಥಾವರ ಲಿಂಗಕ್ಕೆ ಹೋಗಬಾರದೆಂದು ಅವರು ಹೇಳಲಿಲ್ಲವೇ? ಬುದ್ಧಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧವಿದೆ ಮಹಾಲಿಂಗಪ್ಪ, ಅದು ಹಾದರದ ಸಂಬಂಧ. ಬುದ್ಧಿ, ಏನು ಹೇಳುತ್ತಿದ್ದೀರೋ ತಿಳಿಯುತ್ತಿಲ್ಲ ಒಡೆಯ. ಹಾದರದ ಮಿಂಡನ ಹತ್ತಿರ ಮಡಗಿಕೊಂಡು ಮನೆಯ ಗಂಡನ ಒಲಿಯೆಂದಡೆ ಒಲಿವನೆ, ತಾ ಶಿವಭಕ್ತನಾಗಿ ತನ್ನಂಗದ ಮೇಲೆ ಲಿಂಗವಿದ್ದು ಮತ್ತೆ ಭಿನ್ನ ಶೈವಕ್ಕೆರಗುವುದೇ ಹಾದರ. ಕೂಡಲ ಸಂಗಯ್ಯನು ಅವರ ಮೂಗ ಕೊಯ್ಯದೆ ಮಾಡ್ಬನೆ ಎಂದು ಅಪ್ಪ ಬಸವಣ್ಣನವರು ತಮ್ಮ ವಚನದಲ್ಲಿ ತಿಳಿಸುತ್ತಾರೆ. ಮಹಾಲಿಂಗಪ್ಪ, ಲಿಂಗವಿಲ್ಲದ ಭವಿಗಳು ತೀರ್ಥಯಾತ್ರೆ ಮಾಡುವುದರಲ್ಲಿ ಅರ್ಥವಿದೆ. ಗುರುಕಾರುಣ್ಯದಿಂದ ಒಲಿದು ಬಂದ ಲಿಂಗವ ಬಿಟ್ಟು ಅನ್ಯ ದೈವದ ಹೆಸರು ಹೇಳುವುದು, ಆ ಕ್ಷೇತ್ರಕ್ಕೆ ಹೋಗಿ ಕಟ್ಟಿದ ಲಿಂಗ ಅಡಿಯಾಗಿ ಬಿದ್ದು ನಮಸ್ಕರಿಸುವುದು ಘೋರ ಪಾಪದ ಕೆಲಸ. ಅದರಿಂದ ನರಕವೇ ವಿನಃ ಮುಕ್ತಿ ಇಲ್ಲ. ನಿಮ್ಮಂತಹ ಶಿವಭಕ್ತರು, ನಿಷ್ಠೆಯುಳ್ಳ ಗುರುಭಕ್ತರು ನಡೆದುಕೊಳ್ಳುವ ರೀತಿಯೇ ಇದು ಎಂದು ಕಟುವಾಗಿ ನುಡಿದರು. ಮಹಾಲಿಂಗಪ್ಪ ಮತ್ತು ಅಲ್ಲಿ ನೆರೆದವರಿಗೆಲ್ಲ ಮುಖ ಕಪ್ಪಿಟ್ಟಿತು.
ಆಗ ಮಹಾಲಿಂಗಪ್ಪ ಕಣ್ಣೀರು ಸುರಿಸುತ್ತಾ ಪೂಜ್ಯ ಗುರುಮಲ್ಲೇಶ್ವರರ ಶ್ರೀಚರಣಗಳನ್ನು ಹಿಡಿದುಕೊಂಡು, ಬುದ್ಧಿ, ಕಟ್ಟಿರುವ ಇಷ್ಟಲಿಂಗ ಗುಡಿಯ ಲಿಂಗ ಎರಡು ಒಂದೇ ಎಂದು ನನ್ನ ಅಜ್ಞಾನದಲ್ಲಿ ವಿಚಾರ ಮಾಡಿ ನಡೆದುಕೊಳ್ಳುತ್ತಿದ್ದೆ. ನೀವು ಕೃಪೆ ಮಾಡಿ ತಿಳಿಸಿದ್ದರಿಂದ ನನಗೆ ಅರಿವಾಯಿತು. ನಾನು ಇದುವರೆಗೂ ಮಾಡಿದ ತಪ್ಪು ಗೋಚರಿಸಿತು. ಕೃಪೆ ಮಾಡಿ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ. ಇನ್ನು ಮುಂದೆ ಇಂತಹ ಪಾಪದ ಕೆಲಸವನ್ನು ನಾವೆಂದಿಗೂ ಮಾಡಲಾರೆವು ಒಡೆಯ ಎಂದು ಕಣ್ಣೀರಿನಿಂದ ಗುರುಗಳ ಪಾದವನ್ನು ತೊಳೆದನು. ಆಗ ಗುರುಗಳು ಸ್ವಲ್ಪ ಸಮಯ ಮೌನ ವಹಿಸಿ ನಂತರ, ಗುರುಮುಖದಿಂದ ಪರಮಲಿಂಗ ಸಾಕಾರವಾಗಿ ನಿಮ್ಮ ಕರಸ್ಥಳಕ್ಕೆ ಇಷ್ಟಲಿಂಗವಾಗಿ ಬಂದಿದೆ. ಆ ಲಿಂಗದಲ್ಲಿಯೇ ಎಲ್ಲಾ ಕ್ಷೇತ್ರಗಳು ಎಲ್ಲಾ ತೀರ್ಥಗಳು ಇದ್ದಾವೆಂದು ತಿಳಿದು ಭಕ್ತಿಯಿಂದ ಪೂಜಿಸಬೇಕು. ಗುರು ನಾಮಸ್ಮರಣೆಯನ್ನು ಸದಾ ಜಪಿಸಬೇಕು ಎಂದು ಹೇಳಿದರು. ಗುರುವಿನ ಆದೇಶವನ್ನು ಶಿರಸ್ಸಿನ ಮೇಲೆ ಹೊತ್ತ ಮಹಾಲಿಂಗಪ್ಪ ಗುರುಮಲ್ಲೇಶ್ವರರ ಆಜ್ಞೆಯಂತೆ ಬದುಕಲು ನಿರ್ಧರಿಸಿ ಮರಳಿ ತನ್ನ ಕುಟುಂಬ ಸಮೇತ ತನ್ನೂರಿನತ್ತ ಮುಖ ಮಾಡಿದನು. ಶರಣು ಶರಣಾರ್ಥಿ. ಶ್ರೀ ವಿಜಯಣ್ಣ ಗುರುಬಸವಣ್ಣ ಯೋಗಕಮ್ಮಠ, ತುರಗನೂರು, ಟಿ ನರಸೀಪುರ ತಾಲೂಕು. ಧ್ವನಿ ವಚನ ಕುಮಾರಸ್ವಾಮಿ ಮತ್ತು ರೂಪ ಕುಮಾರಸ್ವಾಮಿ. ವಿಡಿಯೋ ನಿರ್ದೇಶನ ಮತ್ತು ಸಿದ್ಧತೆ ರುದ್ರೇಶ್ ಪಿವಿ. ಪ್ರಸ್ತುತಿ ಶರಣು ವಿಶ್ವವಚನ ಫೌಂಡೇಶನ್.